ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 7 ಪೇಜ್ ನಂಬರ್ 85. ಹಾಗಾದರೆ ಇದು ಸಂತತಿಯ ಅನೇಕರಿಗೆ ನಿತ್ಯ ಜೀವವನ್ನು ಪಡೆಕೊಳ್ಳುವಂತೆ ಎರಡನೆಯ ಅವಕಾಶವನ್ನು ನೀಡುವುದಿಲ್ಲವೇ? ಇದಕ್ಕೆ ನಮ್ಮ ಉತ್ತರ, ನಿತ್ಯ ಜೀವದ ಮೊದಲನೆಯ ಅವಕಾಶ ತಂದೆಯಾದ ಆದಾಮ ಮತ್ತು ಇನ್ನೂ ಆತನ ಟೊಂಕದಲ್ಲಿರುವ ಆತನ ಸಂತತಿಯವರಿಗೆ ಆತನ ಅವಿಧೇಯತೆಯ ದೆಸೆಯಿಂದ ತಪ್ಪಿಹೋಯಿತು. ಆ ಮೂಲ ಪರೀಕ್ಷೆಯ ಅಡಿಯಲ್ಲಿ ಎಲ್ಲ ಮನುಷ್ಯರ ಮೇಲೆ ದಂಡನೆಯು ಹಾದು ಬಂತು. ಮತ್ತು ದೇವರ ಯೋಜನೆಯೇನೆಂದರೆ ಕ್ರಿಸ್ತನ ವಿಮೋಚನಾ ಸಮರ್ಪಣೆಯ ಮೂಲಕ ಆದಾಮನ ಮತ್ತು ಆತನ ವಿಫಲತೆಯ ಕಾರಣ ಜೀವ ಕಳಕೊಂಡವರೆಲ್ಲರೂ ಅತ್ಯಧಿಕವಾದ ಪಾಪದ ಸ್ವರೂಪವನ್ನು ಅನುಭವಿಸಿದವರು ಮತ್ತು ಪಾಪದ ದಂಡನೆಯ ಭಾರವನ್ನು ತಿಳಿಯದವರಿಗೆ ವಿಮೋಚಕನನ್ನು ನಂಬುವುದರ ಮೂಲಕ ದೇವರ ಕಡೆಗೆ ಹಿಂದಿರುಗಿ ಬರುವ ಅವಕಾಶವನ್ನು ನೀಡಲಾಗುವುದು. ಯಾರಾದರೂ ಇದನ್ನು ಎರಡನೇ ಅವಕಾಶ ಎಂದು ಕರೆಯಲು ಆರಿಸಿಕೊಳ್ಳುವುದಾದರೆ ಆತನು ಹಾಗೆಯೇ ಮಾಡಲಿ. ಅದು ನಿಜವಾಗಿಯೂ ಆದಾಮನ ಎರಡನೆಯ ಅವಕಾಶವಾಗಿದೆ ಮತ್ತು ಒಂದು ಅರ್ಥದಲ್ಲಿ ಅದು ಕನಿಷ್ಠ ಪಕ್ಷ ವಿಮೋಚನೆಗೊಂಡ ಜನಾಂಗದವರಿಗೆಲ್ಲ ಒಂದೇ ಆಗಿರುತ್ತದೆ. ಆದರೆ ಅದು ಆತನ ವಂಶಸ್ಥರಿಗೆ ಮೊದಲನೆಯ ವೈಯಕ್ತಿಕ ಅವಕಾಶವಾಗಿದೆ. ಅವರು ಹುಟ್ಟಿದಾಗಲೇ ಮರಣ ದಂಡನೆಗೆ ಒಳಗಾಗಿದ್ದರು. ಅದನ್ನು ನಮಗೆ ಸರಿ ಎಣಿಸಿದರೆ ಕರೆಯಿರಿ. ವಾಸ್ತವಗಳು ಅದೇ ಆಗಿರುತ್ತವೆ. ಯಾವುದೆಂದರೆ ಆದಾಮನ ಅವಿಧೇಯತೆಯ ದೆಸೆಯಿಂದ ಎಲ್ಲರೂ ಮರಣದ ದಂಡನೆಯನ್ನು ಹೊಂದಿಕೊಂಡರು. ಆದರೆ ಎಲ್ಲರೂ ಸಹಸ್ರಮಾನ ಯುಗದಲ್ಲಿ ನೂತನ ಒಡಂಬಡಿಕೆಯಡಿಯಲ್ಲಿ ಅನುಕೂಲಕರ ಷರತ್ತಿನ ಮೇರೆಗೆ ನಿತ್ಯ ಜೀವವನ್ನು ಪಡೆಕೊಳ್ಳುವ ಪೂರ್ಣ ಅವಕಾಶವನ್ನು ಹೊಂದುವರು. ಇದು ದೇವದೂತರುಗಳು ಪ್ರಕಟಿಸುವಂತೆ ಎಲ್ಲರಿಗೂ ಮಹಾ ಸಂತೋಷದ ಶುಭ ಸಮಾಚಾರವಾಗಿದೆ ಮತ್ತು ಅಪೊಸ್ತಲನು ಹೇಳುವಂತೆ ಇದು ದೇವರ ಕೃಪೆಯೇ. ಯೇಸು ತನ್ನನ್ನು ಎಲ್ಲರಿಗಾಗಿ ಈಡುಬಲಿಯನ್ನಾಗಿ ಅರ್ಪಿಸಿದ ಈ ಕೃಪೆಯನ್ನು ತಕ್ಕ ಸಮಯದಲ್ಲಿ ಸಾಕ್ಷಿ ಹೇಳಬೇಕಾಗಿರುವುದು. ರೋಮಾಪುರದವರಿಗೆ 5:17-19 ವಚನ ಹಾಗೂ 1 ತಿಮೋತಿ 2:4-6 ವಚನ. ಮನುಷ್ಯರು ದೇವರಲ್ಲ. ಮನುಷ್ಯರು ಜೀವವನ್ನು ಹೊಂದಿಕೊಳ್ಳುವ ಈ ಅವಕಾಶವನ್ನು ಸುವಾರ್ಥಕ್ಕೆ ಸೀಮಿತಗೊಳಿಸಿದ್ದಾರೆ. ಆದರೆ ದೇವರು ಇದಕ್ಕೆ ವ್ಯತಿರಿಕ್ತವಾಗಿ ನಮಗೆ ಹೇಳುವುದೇನೆಂದರೆ ಸುವಾರ್ಥಯುಗವು ಕೇವಲ ಸಭೆಯನ್ನು ರಾಜವಂಶ ಯಾಜಕತ್ವವನ್ನು ಆಯ್ದುಕೊಳ್ಳುವುದಕ್ಕೆ ಮಾತ್ರ. ಅವರ ಮೂಲಕ ಮುಂಬರುವ ಯುಗದಲ್ಲಿ ಉಳಿದವರೆಲ್ಲರೂ ಕಾರುವಕ್ಕಾದ ಜ್ಞಾನಕ್ಕೆ ಬರುತ್ತಾರೆ ಮತ್ತು ಅವರಿಗೆ ನೂತನ ಒಡಂಬಡಿಕೆ ಅಡಿಯಲ್ಲಿ ನಿತ್ಯ ಜೀವವನ್ನು ಪಡೆಕೊಳ್ಳುವ ಪೂರ್ಣ ಅವಕಾಶವನ್ನು ನೀಡಲಾಗುವುದು. ಆದರೆ ಈ ಪದ್ಧತಿಯನ್ನು ಅನುಸರಿಸುವ ವಿಧಾನದಲ್ಲಿ ಯಾವ ಲಾಭವಿದೆ? ಎಲ್ಲ ಮನುಷ್ಯರಿಗೂ ಆದಾಮನ ಪರೀಕ್ಷೆ ಮತ್ತು ದಂಡನೆಯ ದೀರ್ಘ ಪ್ರಕ್ರಿಯೆ ಇಲ್ಲದೆ ಮತ್ತು ಆತನ ಸಂತತಿಯವರಿಗೆ ಆ ದಂಡನೆಯಲ್ಲಿ ಪಾಲು ಇವುಗಳಿಲ್ಲದೆ ಕ್ರಿಸ್ತನ ವಿಮೋಚನೆಯಿಂದ ಎಲ್ಲರಿಗೆ ರಕ್ಷಣೆ ಮತ್ತು ನೂತನ ಒಡಂಬಡಿಕೆಗೆ ಷರತ್ತುಗಳ ಮೂಲಕ ಎಲ್ಲರಿಗೂ ನಿತ್ಯ ಜೀವದ ಅವಕಾಶವನ್ನು ಈ ಕೂಡಲೇ ಯಾಕೆ ಕೊಡಬಾರದು? ಮಾನವನ ಮುಕ್ತ ನೀತಿಯ ಪಾರುಪತ್ಯದ ಕಾರಣ ಕೇಡನ್ನು ಅನುಭವಿಸಲೇಬೇಕಾದರೆ ಅದರ ನಿರ್ನಾಮವನ್ನು ಅಂತಹ ವಿಚಿತ್ರವಾದ ಮತ್ತು ಬಳಸಾಗಿ ಸೊತ್ತುಕೊಂಡು ಹೋಗುವ ರೀತಿಯಲ್ಲಿ ಯಾಕೆ ಮಾಡಬೇಕು? ಅಷ್ಟೊಂದು ದುಸ್ಥಿತಿಗಳು ಮಧ್ಯಪ್ರವೇಶಿಸಲು ಮತ್ತು ಅಂತ್ಯದಲ್ಲಿ ವಿಧೇಯ ಮಕ್ಕಳಾಗುವ ಮೂಲಕ ಜೀವವೆಂಬ ದೇವರ ಬಹುಮಾನವನ್ನು ಹೊಂದಲಿರುವ ಅನೇಕರ ಮೇಲೆ ಬರಲು ಯಾಕೆ ಬಿಡಬೇಕು? ಆಹಾ, ಈ ಅಂಶದ ಮೇಲೆಯೇ ಈ ವಿಷಯದ ಬಗ್ಗೆ ಕುತೂಹಲವು ಕೇಂದ್ರೀಕೃತವಾಗಿರುವ ಅಂಶವಾಗಿದೆ. ನಮ್ಮ ಜಾತಿಗಳ ವರ್ಗಗಳ ಪ್ರಸರಣದ ಬಗ್ಗೆ ಮಕ್ಕಳು ತಮ್ಮ ತಂದೆ ತಾಯಿಗಳ ಪಾಪದಲ್ಲಿ ಪಾಲು ತೆಗೆದುಕೊಳ್ಳದಂತೆ ದೇವರು ಭಿನ್ನತೆ ರೀತಿಯಲ್ಲಿ ಆಜ್ಞಾಪಿಸಿದರೆ ಮತ್ತು ಸೃಷ್ಟಿಕರ್ತನು ಎಲ್ಲರನ್ನು ಪರೀಕ್ಷಿಸಲು ಅನುಕೂಲಕರವಾದ ಪರಿಸ್ಥಿತಿಯನ್ನು ಎದೆನಿನಲ್ಲಿ ಒದಗಿಸಿಕೊಟ್ಟಿದ್ದರೆ ಮತ್ತು ಅಪರಾಧಗಳು ಮಾತ್ರವೇ ಶಿಕ್ಷೆಗೊಳಗಾಗುವಂತಿದ್ದರೆ ತೆಗೆದುಹಾಕಲ್ಪಡುವಂತಿದ್ದರೆ ನಮ್ಮಲ್ಲಿ ಎಷ್ಟು ಜನರು ಈ ಅನುಕೂಲಕರ ಪರಿಸ್ಥಿತಿಯಲ್ಲಿ ಯೋಗ್ಯರಾಗಿ ಕಂಡುಬರುತ್ತಿದ್ದರು ಮತ್ತು ಎಷ್ಟು ಜನರು ಜೀವಕ್ಕೆ ಅನರ್ಹರಾಗುತ್ತಿದ್ದರು ಎಂದು ಊಹಿಸಬಹುದು. ದೇವರ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.